ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ತಮ್ಮ ಇವತ್ತು ನನ್ನ ಜೊತೆ ಸ್ಕೂಲಿಗೆ ಬರ್ತಾ ಇದ್ದಾನೆ. ನನ್ನ ಸ್ಕೂಲ್ನೇ ನನ್ನ ಜೊತೆ ಬರ್ತಾ ಇದ್ದಾನೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಅರವಿಂದ್ ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಅನ್ವಿತಾ ಜೊತೆ ಹೋಗ್ತಾ ಇದ್ದಾನೆ ಇವತ್ತು ಸ್ಕೂಲ್ಗೆ ಫ್ರೆಂಡ್ಸ್. ಅದಕ್ಕೆ ಇಬ್ಬರು ರೆಡಿ ಮಾಡ್ತಾ ಇದ್ದೆ. ಕರ್ಚಿಫ್ ಅರವಿನ ತುಂಬು, ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ಅರವಿನ. ದೊಡ್ಡ ಸ್ಕೂಲ್ಗೆ ಯಾವಾಗ ಕಳಿಸ್ತೀಯ ಮಮ್ಮಿ, ದೊಡ್ಡ ಸ್ಕೂಲ್ಗೆ ಯಾವಾಗ ಕಳಿಸ್ತೀಯ ಅಂತ ಹೇಳ್ತಾ ಇದ್ದ. ಇವತ್ತು ಕಳಿಸ್ತಾ ಇದ್ದೀವಿ. ಅರವಿನ್ ಸ್ಕೂಲ್ಗೆ ಹೋಗ್ತಿ, ದೊಡ್ಡ ಸ್ಕೂಲ್ಗೆ ಹೋಗಂತಿ ನೋಡ, ಚಂದಾಗ ಓದ್ಬೇಕು ಬರೀಬೇಕೇನ. ಫ್ರೆಂಡ್ಸ್ ಕೇಳ್ ಮತ್ತ ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ಆಶೀರ್ವಾದ ಮಾಡಿ ಫ್ರೆಂಡ್ಸ್. ನಾ ಹೇಳ್ಕೊಡ್ತೀನಿ, ನನ್ಗೆ ಒಳ್ಳೇದಾಗ್ಲಿ ಅಂತ, ನನಗ ಒಳ್ಳೇದಾಗ್ಲಿ ಅಂತ, ನೀವೆಲ್ಲರೂ ನನ್ಗೆ ಆಶೀರ್ವಾದ ಮಾಡಿ ಫ್ರೆಂಡ್ಸ್. ನಾನು ನನ್ಗೆ ಒಳ್ಳೆ ವಿದ್ಯೆ ಬುದ್ಧಿ ಬರ್ಲಿ ಅಂತ, ನೀವೆಲ್ಲ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ಇವತ್ತು ಅರವಿಂದ್ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಹೋಗ್ತಾ ಇದ್ದಾನೆ. ಇವತ್ತು ನಾನು ಒಬ್ಳೆ ಆಗ್ತೀನಿ ಮನೇಲಿ. ಶಿವಕೊಂದಿ ಒಬ್ಳೆ ಆಗ್ತೀನಿ ಇವತ್ತು. ನಾನು ಮನೇಲಿ ಇರೋವಾಗ ಕ್ಯೂಟ್ ಕ್ಯೂಟ್ ಆಗಿ ಬಂದು ನಾನು ಅಡಿಗೆ ಮಾಡೋವಾಗ ಇಲ್ಲಿ ನೋಡಿ, ನಾ ಎಷ್ಟೊಂದು ವ್ಲಾಗ್ ಅಲ್ಲಿ ತೋರಿಸಿದೀನಲ್ಲ ಫ್ರೆಂಡ್ಸ್, ಅಡಿಗೆ ಮಾಡೋವಾಗ ಇಲ್ಲಿ ನಿಂತ್ಕೊಂಡು ನಾನು ಅಡಿಗೆ ಮಾಡೋದನ್ನ ನೋಡ್ಕೊಂಡು ನಿಂತ್ಕೊಂತಾ ಇದ್ದ. ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಒಬ್ಳೆ ಆಗ್ತೀನಿ, ತುಂಬಾ ಮಿಸ್ ಮಾಡ್ಕೊಂತೀನಿ ಅರವಿಂದ್ನ. ಅನ್ವಿತಾ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ ಫ್ರೆಂಡ್ಸ್ ಅರವಿಂದ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ, ಫುಲ್ ಖುಷಿಯಾಗಿದ್ದಾಳೆ. ನಿನ್ನೆ ರಾತ್ರಿಯಿಂದ ಅರವಿಂದ್ನ ಸ್ಕೂಲ್ಗೆ ರೆಡಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾಳೆ, ಬ್ಯಾಗು ಲಂಚು, ಫುಲ್ ಖುಷಿಯಾಗಿದ್ದಾಳೆ ನೋಡಿ. ಇಲ್ಲಿದ್ದಾನೆ ನೋಡಿ, ಸ್ಕೂಲ್ ಡ್ರೆಸ್ ಹಾಕೊಂಡು ನನ್ ಸ್ಕೂಲ್ ಡ್ರೆಸ್ ಹಾಕೊಂಡು ನಿಂತಿದ್ದಾನೆ. ಅದ್ ನಂಗ್ ಬರಲ್ಲ ಈಗ, ಫಸ್ಟ್ ಟೈಮ್ ನನ್ ಜೊತೆ ಬರ್ತಾ ಇದ್ದಾನೆ. ನಂಗ್ ಕೂಡಾ ಖುಷಿ ಆಯ್ತು. ಜಿಜಿ ಮಾಡಿ, ಶೂ ಶೂ ಹಾಕೊಂಡಿದ್ದಾಡಿಯಪ್ಪ, ಶೂ ಹಾಕೊಂಡ್ಬಿಟ್ಟಿ ತಡಿ, ಬಂದ್ ಬರ್ತೀನಿ. ಏನ ಬಾಯ್ ಮಾಡಕಂದ್ರ ಅರವಿಂದ್ ಬಾಯ್. ಫ್ರೆಂಡ್ಸ್ ಅನ್ವಿತಾ ಮತ್ತೆ ಅರವಿಂದ್ ಸ್ಕೂಲ್ ಮುಗಿದಾಯ್ತು. ಬೆಳಗ್ಗೆ ಇವತ್ತು ಟಿಫನ್ ಮಾಡಿದ್ದೆ, ಟಿಫನ್ ತಿನ್ಕೊಂಡು ಅದನ್ನೇ ಬಾಕ್ಸ್ ಹಾಕಿ ಕಳಿಸ್ದೆ. ಇವಾಗ ಸಾಂಬಾರು ಮಾಡೋಣ ಅಂಥೇಳಿ ಕುಕ್ಕರ್ಗೆ ಬೇಳೆ ಹಾಕಿ ಇಡ್ತಾ ಇದ್ದೀನಿ. ಇವತ್ತು ಮೂಲಂಗಿ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ಕುಕ್ಕರ್ ಇಟ್ಬಿಟ್ಟು ಅಂದರೆ ಅದು ಬೇಳೆ ಕುದಿಯೋದಕ್ಕೆ ಇಟ್ಟು
ಇವಾಗ ಮೂಲಂಗಿ ಕಟ್ ಮಾಡಿಕೊಂಡು ಇಡ್ತಾ ಇದ್ದೀನಿ ನೋಡಿ. ಉದ್ದಕ್ಕೆ ಸಣ್ಣಗೆ ತೆಳ್ಳ ಕಟ್ ಮಾಡ್ಕೊಂಡಿದ್ದೀನಿ ಮೂಲಂಗಿನ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ತೀನಿ, ಒಂದು ಕುದಿ ಅಥವಾ ಎರಡು ಕುದಿ ಕುದಿಸ್ಕೊಳ್ತೀನಿ ಅಷ್ಟೇ, ತುಂಬ ಹೊತ್ತು ಕುದಿಸ್ಕೊಳ್ಳೋದಿಲ್ಲ. ಮತ್ತು ಸಾಂಬಾರಲ್ಲಿ ಕೂಡ ಸ್ವಲ್ಪ ಕುದ್ರೇ ಅದು ಸಾಂಬಾರು ಚೆನ್ನಾಗಾಗುತ್ತೆ. ಫುಲ್ಲು ಮೆತ್ತ ಕುದಿಸ್ಕೊಂಡ್ಬಿಟ್ರೆ ಏನಾಗುತ್ತಂದರೆ ಸಾಂಬಾರು ಚೆನ್ನಾಗಾಗೋದಿಲ್ಲ. ಅಂದರೆ ಮೂಲಂಗಿ ಸ್ವಲ್ಪ ಸಾಂಬಾರಲ್ಲಿ ಕೂಡ ಒಂದು ಸ್ವಲ್ಪ ಕುದಿಬೇಕು, ಆವಾಗ ಮೂಲಂಗಿ ಸಾಂಬಾರು ಟೇಸ್ಟ್ ಆಗುತ್ತೆ. ಮತ್ತು ಇವತ್ತು ಪಲ್ಯ ಹುಳಿಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊರಿಂದ ಅಜ್ಜಿ ಹುಳಿಕಾಳನ್ನ ಮೊಳಕೆ ಒಡಿಸಿ ಕೊಟ್ಕಳ್ಸಿದ್ದಾರೆ, ಅದನ್ನೇ ಇವತ್ತು ಪಲ್ಯ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಕುದಿತಾ ಇದೆ, ಕುದಿದಾಯಿತು ಮೂಲಂಗಿ. ಇವಾಗ ಟಿಫನ್ ಮಾಡ್ತೀನಿ, ಟಿಫನ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಏನೇನಿದೆಯೋ ಅದನ್ನೆಲ್ಲ ಮಾಡ್ಕೊತೀನಿ. ಮತ್ತು ಫ್ರೆಂಡ್ಸ್, ಮೂಲಂಗಿ ಸಾಂಬಾರ್ ರೆಸಿಪಿನ ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ನನಗೂ ಖುಷಿಯಾಗುತ್ತೆ. ಇವಾಗ ನಾನು ಟಿಫನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಪಲಾವ್ ಹಾಕ್ಕೊಂಡಿದ್ದೀನಿ, ಹಾಗೆ ಮೊಸರು ಹಾಕ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟಿಫನ್ ಮಾಡೋಣ. ಓಕೆ, ಇವಾಗ ಮೂಲಂಗಿ ಸಾಂಬಾರು ಮಾಡಿದ್ದಾಯಿತು, ಇವಾಗ ಹುಳಿಕಾಳು ಪಲ್ಯ ಮಾಡಬೇಕು ಫ್ರೆಂಡ್ಸ್. ಇದು ನಮ್ಮ ಅಜ್ಜಿ ಕೊಟ್ಟು ಕಳಿಸಿರೋದು ನೆನ್ನೆ, ನಿನ್ನೆ ವ್ಲಾಗಲ್ಲಿ ಹೇಳಿದ್ದೀನಲ್ಲ ನಮ್ಮ ಅಜ್ಜಿ ಕೊಟ್ಟು ಕಳಿಸಿರೋದು ಅಂತ. ಇವನ್ನ ಒಂದು ಸ್ವಲ್ಪ ತೊಳೆದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆ ಹಾಕಿಬಿಟ್ಟು, ಅಂದರೆ ಒಂಥರ ವಾಸನೆ ಬಂದಂಗೆ ಆಗಿರುತ್ತೆ, ಅದಕ್ಕೆ ಸ್ವಲ್ಪ ತೊಳೆದ್ಬಿಟ್ಟು ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಮೊಳಕೆ ಕಟ್ಟಿದ ಹುಳಿಕಾಳು ಪಲ್ಯನ ಮಾಡಿದ್ದಾಯಿತು, ಕುದಿತಾ ಇದೆ, ಇನ್ನೊಂದು ಸ್ವಲ್ಪ ಕುದ್ರೆ ಪಲ್ಯ ರೆಡಿ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಹಸ್ಬೆಂಡು ಊರಿಗೆ ಹೋಗಿದ್ರಲ್ವ, ಊರಿಂದ ಎಣ್ಣೆ ತೊಗೊಂಡು ಬಂದಿದ್ದಾರೆ. ಏನು ಎಣ್ಣೆ ತೊಗೊಂಡು ಬಂದಿದ್ದಾರೆ ಅಂದರೆ ಗಾನಕ್ಕೆ ಹಾಕಿಸ್ಕೊಂಡು ತೊಗೊಂಡು ಬಂದಿದ್ದಾರೆ. ನಮ್ಮೂರು ಸೈಡು ಕುಶ್ಬಿ ಸಿಗ್ತವೆ ಫ್ರೆಂಡ್ಸ್, ಆ ಕುಶ್ಬಿನ ತೊಗೊಂಡು ಎಣ್ಣೆ ಗಾನ ಇರುತ್ತಲ್ಲ ಅಲ್ಲಿ ತೊಗೊಂಡು ಹೋಗಿ ಎಣ್ಣೆನ ಹಾಕಿಸ್ಕೊಂಡು ಬಂದಿದ್ದಾರೆ ನೋಡಿ. 5 ಲೀಟರ್ ತೊಗೊಂಡು ಬಂದಿದ್ದಾರೆ. ಇದಕ್ಕೂ ಮುಂಚೆ ನಾವು ಕುಶ್ಬಿ ಎಣ್ಣೆನೇ ನಾವು ಅಡುಗೆಗೆ ಯೂಸ್ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಇಲ್ಲಿ ಬೆಳಗಾವಿಗೆ ಬಂದಮೇಲೆ ಕುಶ್ಬಿನೂ ಸಿಗ್ತಾ ಇಲ್ಲ, ಮತ್ತು ಇಲ್ಲಿ ಬೆಳಗಾವಿಯಲ್ಲಿ ಎಲ್ಲಿ ಎಣ್ಣೆಗಾನ ಎಲ್ಲಿದೆ ಅಂತ ಕೂಡ ನಮಗೆ ಗೊತ್ತಿಲ್ಲ. ನಮ್ಮನೇಲಿ ಯಾವಾಗಲೂ ನಾವು ಕುಶ್ಬಿ ಎಣ್ಣೆನೇ ಯೂಸ್ ಮಾಡೋದು, ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಕುಶ್ಬಿ. ಅಂದರೆ ಕುಶ್ಬಿ ಅಂದರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಬೇಕು ಅಂದರೆ, ಇವಾಗ ಮನೇಲಿ ಇಲ್ಲ ಫ್ರೆಂಡ್ಸ್ ತೋರ್ಸೋಣ ಅಂದರೆ, ನಮ್ಮ ಹೊಲದಲ್ಲೇ ನಾವೇ ಮೊದಲು ಬೆಳೀತಾ ಇದ್ವಿ ಹೊಲದಲ್ಲಿದ್ದಾಗ. ಅವಾಗ ಚೀಲ್ಗಟ್ಟಲೆ ಇರೋವು ಮನೇಲಿ ಅಂಗಡಿಗೆ ಅಂದರೆ ಗಾಣದ ಅಂಗಡಿಗೆ ತೊಗೊಂಡೋಗಿ ಹಾಕಿಸ್ಕೊಂಡು ಬರ್ತಾ ಇದ್ವಿ. ನಮ್ಮನೇಲಿ ನಾವು ಅಡುಗೆಗೆ ಯೂಸ್ ಮಾಡೋದು ಶೇಂಗಾ ಎಣ್ಣೆ ಮತ್ತು ಇಲ್ಲಾಂದರೆ ಕುಶ್ಬಿ ಎಣ್ಣೆ. ಈ ಎಣ್ಣೆ ಬಿಟ್ಟು ನಾವು ಬೇರೆ ಎಣ್ಣೆ ಯೂಸ್ ಮಾಡೋದಿಲ್ಲ. ಓಕೆ, ಇವಾಗ ಪಲ್ಯ ಮಾಡಿದ್ದಾಯಿತು, ಹುಳಿಕಾಯಿ ಪಲ್ಯ ಚೆನ್ನಾಗಿ ಸ್ವಲ್ಪ ಕುದಿತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಕುದ್ರೆ ಹುಳಿಕಾಳು ಪಲ್ಯ ರೆಡಿಯಾಗುತ್ತೆ. ಓಕೆ, ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಸಿಗ್ತಾ ಇದ್ದೀನಿ ನಿಮಗೆ. ಸಾಂಬಾರು ಮಾಡಿದ್ದಾಯಿತು ಮತ್ತು ಹುಳಿಕಾಳು ಪಲ್ಯ ಮಾಡಿದ್ದಾಯಿತು, ಇನ್ನೂ ಬಟ್ಟೆ ತೊಳೆದಿಲ್ಲ, ತೊಳಿಬೇಕು. ಅರವಿನು ಇನ್ನೇನು ಬರೋ ಟೈಮ್ ಆಗಿದೆ ಸ್ಕೂಲಿಂದ, ಅವ್ನು ಬರೋ ಅಷ್ಟರಲ್ಲಿ ಬಟ್ಟೆ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅರವಿನು ಫಸ್ಟ್ ಟೈಮು ಸ್ಕೂಲ್ಗೆ ಹೋಗಿದ್ದಾನೆ ಫ್ರೆಂಡ್ಸ್. ತುಂಬ ಬೇಜಾರಾಗ್ತಾ ಇತ್ತು ಅಡುಗೆ ಮಾಡಬೇಕಾದ್ರೆ, ಯಾಕಂದರೆ ಅಡುಗೆ ಮಾಡಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದ, ಮತ್ತೆ ಏನು ಮಾಡ್ತಿದ್ದಾನೆ ಏನು ಅಂಥೇಳಿ ಆವಾಗವಾಗ ಹೋಗಿ ನೋಡ್ತಾ ಇದ್ದೆ. ಇವಾಗ ಅಡುಗೆ ಮಾಡಬೇಕಾದ್ರೆ ಎಷ್ಟು ನೆನಪಾಗ್ತಾ ಇದ್ದ ಅಂದರೆ ಅಷ್ಟು ನೆನಪಾಗ್ತಾ ಇದ್ದ. ಮತ್ತೆ ಅವನು ಊಟ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಚೆಲ್ಲಾಡಿಕೊಂಡು ಒಟ್ಟಿನಲ್ಲಿ ಒಂದು ಕಡೆ ಕೂತ್ಕೊಂಡು ತಿಂತಾ ಇರಲಿಲ್ಲ, ಎಲ್ಲ ಕಡೆ ಓಡಾಡ್ಕೊಂಡು ತಿಂತಾ ಇದ್ನಲ್ಲ. ಇವಾಗ ಸ್ಕೂಲ್ಗೆ ಹೋಗಿದ್ದಾನೆ, ಬೆಳಗ್ಗೆ ನಾನು ತಿನ್ಸ್ಬಿಟ್ಟು ಕಳಿಸಿರೋದು, ಮತ್ತೆ ಸ್ಕೂಲಲ್ಲಿ ಹೋದ್ಮೇಲೆ ಒಂದೇ ಸತಿ ಕೊಡ್ತಾರೆ. ಇವತ್ತು ಹಾಫ್ ಡೇ ಇದೆ ಅವನಿಗೆ ಸ್ಕೂಲು, ಇವತ್ತೇನೋ ಹಾಫ್ ಡೇ ಇದೆ ಅಂತೆ. ನಾಳೆ ಎಕ್ಸಾಮ್ಸ್ ಇದಾವಂತೆ ಫ್ರೆಂಡ್ಸ್ ಅವನಿಗೆ, ಅನ್ವಿತಾಗೂ ನಾಳೆ ಎಕ್ಸಾಮ್ಸ್ ಇದ್ದಾವೆ. ಅದಕ್ಕೆ ಇವಾಗ ತಿನ್ಸ್ಬಿಟ್ಟು ಕಳಿಸಿದ್ದೀನಿ. ಸ್ಕೂಲಲ್ಲಿ ಒಂದ್ಸತಿ ಎರಡು ಸತಿ ಅಷ್ಟೇ ತಿಂತಾನೆ. ಮತ್ತೆ ಇಲ್ಲಿ ಮನೆಗೆ ಮನೆಯಲ್ಲಾದ್ರೆ ಅವಾಗವಾಗ
ನನ್ ಕೆಲಸ ಮಾಡ್ಬೇಕಾದ್ರೆ ಮಮ್ಮಿ ಅದು ಕೊಡು ಮಮ್ಮಿ ಇದು ಕೊಡು ಅಂತೇಳಿ ಅವಾಗ ಅವಾಗ ಕೇಳ್ತಾ ಇರ್ದಿದ್ದ, ಕೊಡ್ತಾ ಇದ್ದೆ. ಇವಾಗ ಹೇಗ್ ಮಾಡ್ತಾನೋ ಏನೋ ಅಂತ ಅನಿಸ್ತಾ ಇತ್ತು. ಮತ್ತೆ ಅವ್ರ ಪಪ್ಪ ಕೂಡ ಹೇಳ್ತಾ ಇದ್ರು, ಇವಾಗ ಸ್ಕೂಲ್ ಹೋದ್ಮೇಲೆ ಒಂದೇ ಸರ್ತಿ ತಿಂತಾನೆ, ತೆಳಗಾಗ್ತಾನೇನೋ, ಸೊರಗೋಗ್ತಾನೇನೋ ಅಂತ ಹೇಳ್ತಾ ಇದ್ರು ಅವ್ರ ಪಪ್ಪ ಕೂಡ. ಮತ್ತೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅನ್ವಿತಾ ಸ್ಕೂಲ್ಗೆ ಹೋಗೋ ಟೈಮಲ್ಲಿ, ಸ್ಟಾರ್ಟಿಂಗ್ ಅನ್ವಿತಾ ಕೂಡ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹೀಗೆ ಆಗಿತ್ತು, ಬೇಜಾರಾಗಿತ್ತು. ಅಂದರೆ ಯಾವಾಗಲೂ ಮನೇಲಿ ಮಕ್ಕಳನ್ನ ನೋಡ್ಕೊಂಡು ಆಟ ಆಡೋದನ್ನ ನೋಡಿಕೊಂಡು, ಅಂದರೆ ಮನೇಲಿ ಇರೋವಾಗಲೇ ಬೇರೆ ಆಗುತ್ತಲ್ಲ, ಇವಾಗ ಸಡನ್ ಆಗಿ ಸ್ಕೂಲ್ಗೆ ಹೋಗ್ಬಿಟ್ರೆ ಮನೇಲಿ ನಾವು ಒಬ್ಬರೇ ಆಗ್ಬಿಡ್ತೀವಿ, ಅವಾಗ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಎರಡು ಮೂರು ದಿನ ಭಾಳ ಅಂದರೆ ಒಂದು ವಾರ ಬೇಜಾರಾಗುತ್ತೆ, ಆಮೇಲೆ ಮಾಮೂಲಿ ಸರಿ ಹೋಗ್ತೀವಿ. ಏನು ಬರ್ತಾನೆ ಫ್ರೆಂಡ್ಸ್, ಇನ್ನು ನಾನು ಬಟ್ಟೆ ತೊಳೆದಿಲ್ಲ, ಅಷ್ಟರಲ್ಲಿ ಅವನು ಬರೋ ಅಷ್ಟರಲ್ಲಿ ಹೋಗಿ ಬಟ್ಟೆ ತೊಳ್ಕೊಂಡು ಬರ್ತೀನಿ. ನಾನು ಹಾಗೆ ಸೋನ್ ಪಪ್ಡಿ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಅವನು ಬರ್ತಾನಲ್ಲ ಮಮ್ಮಿ ಕೊಡೋ ಅಂತಾನೆ ಅಂಥೇಳಿ ಓಪನ್ ಮಾಡ್ತಾ ಇದ್ದೆ. ಬನ್ನಿ ಫ್ರೆಂಡ್ಸ್, ಸೋನ್ ಪಪ್ಡಿ ತಿನ್ನೋಣ. ಅರವಿಂದ್ ಬಂದ್ಮೇಲೆ ತಿಂತೀವಿ, ಅನ್ವಿತಾ ಕೂಡ, ಅನ್ವಿತಾ ಮತ್ತೆ ಅರವಿಂದ್ ಒಟ್ಟಿಗೆ ಬರ್ತಾರೆ. ಅನ್ವಿತಾ ಅರವಿಂದ್ ಬಂದ್ಮೇಲೆ ತಿಂತೀವಿ. ಹಾಗೆ ವ್ಲಾಗ್ನ ಬೆಳಗ್ಗೆ ಮಾಡೋವಾಗ ನಿಮ್ ಜೊತೆ ಎಲ್ಲ ಮಾತಾಡಕ್ ಆಗ್ಲಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಇವಾಗ ನಿಮ್ ಜೊತೆ ಮಾತಾಡೋಣ ಅಂತ ಹೇಳಿ ವ್ಲಾಗ್ನ ಮಾಡಿದೆ. ಅಷ್ಟು ನಾನು ಇವಾಗ ಹೋಗಿ ಬಟ್ಟೆ ತೊಳ್ಕೊಂಡು ಬರ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಊಟ ಮಾಡ್ತಾ ಇದ್ದೀನಿ. ಅರವಿಂದ್ ಮತ್ತೆ ಅನ್ವಿತಾ ಬಂದಿದ್ದಾರೆ, ಹೊರಗಡೆ ಆಟ ಆಡ್ತಾ ಕೂತಿದ್ದಾರೆ ಫ್ರೆಂಡ್ಸ್. ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ, ರೊಟ್ಟಿ ಮತ್ತು ಹುಳಿಕಾಳು ಪಲ್ಯ, ಅಗಸಿ ಚಟ್ನಿ ಮತ್ತು ಮೂಲಂಗಿ ತಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಅರವಿಂದ್ ನೋಡಿ ಸ್ಕೂಲಿಂದ ಬಂದು ಬುಕ್ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಅರವಿಂದ್ ಸ್ಕೂಲ್ಗೋ, ಸಣ್ಣ ಬೇರೆ ಕಡೆ ಇಡಾಕುಂತಿ, ದೊಡ್ಡ ಬೇರೆ ಕಡೆ ಇಡಾಕುಂತಿ. ಸ್ಕೂಲ್ ಹೋಗಿದ್ದೆಲ್ಲ ಹೆಂಗಿತ್ತು ಹೊಸ ಸ್ಕೂಲ್? ಚಲೋ ಇತ್ತು. ಬೈಲಿಲ್ಲ, ಬೈಬೇಕಿತ್ತ? ಮತ್ತ ಬೈಲಿಲ್ಲ. ಗುಡ್ ಬಾಯ್. ಅಲ್ಲಿ ಏನ್ ಹೇಳ್ಕೊಟ್ರ? ಒಬ್ಬ ಹುಡುಗ ಡ್ರಾಯಿಂಗ್ ಮಾಡಕ್ ಕೊಟ್ಟ. ಕಲರ್ಸ್ ಮಾಡಿದಿ? ಏನ್ ಕಲರ್ಸ್ ಮಾಡಿದಿ? ಯಾವ ಕಲರ್ ಮಾಡಿದಿ? ಗೊತ್ತಿಲ್ಲ. ಟೀಚರ್ ಏನ್ ಹೇಳ್ಕೊಟ್ರು? ಸಾಂಗ್ ಹೇಳ್ಕೊಟ್ರು. ಡ್ರಾಯಿಂಗ್ ಮಾಡಿ ನಂದೆಲ್ಲ ತೋರಸ್ ಅದನ್ ಮತ್ತ ಹೆಂಗ್ ಮಾಡಿತ್ತು? ಯಾರು ತಗೊಂಡು ಹೋದ್ರ? ಟೀಚರ್ ಮತ್ತ ಏನಂತ ಕರೀತಾರ? ಎಲ್ಲಾರು ಮ್ಯಾಮ್ ಅಂತ ಕರಿತೀರಿ? ಕಾಣಿಸಲ್ರಿ ಸರ್, ಮಕ್ಕ ಕರ್ಗ ಬರಕ್ ಅಂತ ಹಿಂಗ್ ಹೇಳೋನು. ಅರವಿಂದ್ ಮಾತಾಡ ಫ್ರೆಂಡ್ಸ್ ಜೊತೆ. ಇವ್ ನನ್ ಕಾಲ್ ಏನಾಗಂಗಿಲ್ಲ ನೀತ, ನನ್ ಕಾಲ್ ಕುಂತರ ಇನ್ನು ಪಾಪೋದಿ ಅಂತ ಮಾಡಿ ನೀನ. ಅರವಿಂದ್ ಏನ್ ಇನ್ನು ಸಣ್ಣವನಾ? ಅಷ್ಟು ದೊಡ್ಡಿಗಿ ಅರವಿಂದ್ ಅಷ್ಟು ಅಯ್ಯೋ ನೋಡಿ ಅಷ್ಟು ದೊಡ್ಡವಾಗಿ ಈಗ ಅರವಿಂದ್. ವಾಜ್ಯಾದಿ ವಾಜ್ಯಾದಿ. ಏನ್ ಮಾಡಕತ್ತೀರಿ? ಹಾಗೆ ಮಾಡಿರಲ್ಲ ನನಗ.
ನನ್ ಬಿಟ್ಟು ತಾವ ಒಬ್ರ ತಿನ್ನಾಕುಂತಾರ ನೋಡ್ರಿ. ಅಡಿಗೆ ಮಾಡ್ಬೇಕು ಇವಾಗ. ಪಲ್ಯ ಇದೆ ಫ್ರೆಂಡ್ಸ್, ಬೆಳಗ್ಗೆ ಮಾಡಿರೋ ಮೂಲಂಗಿ ಸಾಂಬಾರ್ ಇದೆ. ಮುದ್ದೆ ಮಾಡ್ಬೇಕು ಇವಾಗ. ಎಲ್ಲ ಗಜಿಬಿಜಿ ಗಜಿಬಿಜಿ ಆಗಿದೆ ಅಡಿಗೆ ಮನೆ. ಊಟ ಮಾಡಿದ್ಮೇಲೆ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್, ಏನೋ ಅನ್ಕೋಬೇಡಿ. ನಾ ಏನ್ ಬಾ ತಿನ್ನಂಗಿಲ್ಲವ, ಸ್ವಲ್ಪ ತಿಂತೀನಿ. ತಿನ್ನ ಬೇಡ್ರಿ ಸಿಪ್ಪಿ ನೋಡಿ ಫ್ರೆಂಡ್ಸ್, ಸಿಪ್ಪೆ ಹಾಕ್ತಾ ಇದ್ದಾನೆ ನನ್ಗೆ. ಸಿಪ್ಪೆ ತಿನ್ಬೇಕೇನ್ ನಾನು? ಅರವಿಂದ್ ನಾ ಸಿಪ್ಪಿ ತಿನ್ಬೇಕು. ನೀನ ಸಿಪ್ಪಿ ತಿನ್. ಬನ್ನಿ ಫ್ರೆಂಡ್ಸ್, ಕಡ್ಲೆಕಾಯಿ ತಿನ್ನಣ. ಊರಿಂದ ಹೊಲದಲ್ಲಿ ಬೆಳೆದಿರೋ ಕಡ್ಲೆಕಾಯಿನ ಅಜ್ಜಿ ಕೊಟ್ ಕಳ್ಸಿದಾರೆ. ಯಾರ ಅಜ್ಜಿ? ನಮ್ಮಜ್ಜಿ. ನಿಮ್ಮಜ್ಜಿ? ನಿಂಗ ಆಗೋದಿಲ್ಲ ಅಜ್ಜಿ. ಅಜ್ಜಿ ಹಾಕ್ತಾರ ನನಗ. ಪಪ್ಪಾಗ ಮಮ್ಮಿ ಹಂಗಾರ ನಿಮ್ ಅತ್ತಾರ ಹಾಕ್ತಾರ. ಅತ್ತಿ ಅತ್ತಿ ನನ್ ಪಪ್ಪ ಇರ್ತಾರಲ್ಲ, ನನ್ ಪಪ್ಪನ ಅಕ್ಕರ ತಂಗಿಯರ ಇರ್ತಾರಲ್ಲ ಅವರು ಅತ್ತೆ ಹಾಕ್ತಾರ. ಓಕೆ ಫ್ರೆಂಡ್ಸ್, ಎಲ್ಲರೂ ಕಡ್ಲೆಕಾಯಿ ತಿನ್ಕೊಂಡು ಕುತ್ಕೊಂಡಿದ್ವಿ ಫ್ರೆಂಡ್ಸ್. ಅನ್ವಿತಾ ನೋಡಿ ಇನ್ನು ತಿಂತಾನೆ ಇದ್ದಾಳೆ ಕಡ್ಲೆಕಾಯಿ. ಅದೇ ಕಡ್ಲೆಕಾಯಿ ತಿನ್ನೋದು ಅವ್ದು ಇನ್ನೂ ಮುಗಿತಾನೆ ಇಲ್ಲ. ನಾವೆಲ್ಲರೂ ತಿಂದು ಮುಗಿಸಿದ್ವಿ, ಇನ್ನೂ ಕೂಡ ತಿಂತಾನೆ ಇದ್ದಾಳೆ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಅನಿಸಿಕೆ. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಅನ್ವಿತಾ ಇವತ್ತು ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದಾಳೆ. ಹೇಗ್ ಮಾತಾಡಿದ್ಲು ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಮತ್ತೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ಬರುವ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.